ಫಾಲ್ಸ್ ಸೀಲಿಂಗ್ ಮಾಡಿರ್ತಾರಲ್ಲ, ಸೀಲಿಂಗಿಗೆ ಡ್ಯಾಮೇಜ್ ಆಗೋಯ್ತು. ಫಾಲ್ಸ್ ಸೀಲಿಂಗ್ ಡ್ಯಾಮೇಜ್ ಆದಕೂಡ ಏನು ಮಾಡ್ತಾರೆ, ಅದು ನೀಟಾಗಿರೋ ಶೋರೂಮ್ ಎಲ್ಲ ಕಂಟ್ರೋಲ್ ಬಾಂಬೆಲ್ಲೋ ಅಲ್ಲೆಲ್ಲೋ ಇರುತ್ತೆ, ಅವ್ರು ಗಲಾಟೆ ಮಾಡಿ ಮಾಡ್ತಾರೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಎಷ್ಟೇ ನಾವು ಪ್ಲ್ಯಾನ್ ಮಾಡಿದ್ರು ಎಲ್ಲೋ ಒಂದೊಂದ್ಸಲ ಅನ್ಎಕ್ಸ್ಪೆಕ್ಟೆಡ್ ಬಂದ್ಬಿಡತ್ತೆ ಅಂತ. ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ, ನಿಮಗೆ ನಾವು ದಿಗ್ಗಜರ ಮಾಡ್ತಾ ಇದ್ವಲ್ಲ, ಆವಾಗ ಲ್ಯಾವೆಲಿ ರೋಡಲ್ಲಿ ಒಂದು ಮಾಂಡವಿ ಮೋಟಾರ್ಸ್ ಬುಕ್ ಮಾಡಿದ್ವು. ಅಲ್ಲಿ ಅಂಬರೀಷ್ ಅವರು ವಿಷ್ಣು ಸಾರು ಕಾರ್ ತಗೊಳಕ್ಕೆ ಬರೋದು. ಇವರೊಳ್ಳೆ ಹಳ್ಳಿ ಗೌಡಂಥರ ಪಂಚೆ ಉಟ್ಕೊಂಡು ಮೇಲೆ ಇದನ್ನು ಹಾಕ್ಕೊಂಡು, ಅವ್ರ ಸ್ಟೈಲ್ ಗೊತ್ತಲ್ಲ ದಿಗ್ಗಜರಲ್ಲಿ ಬರೋದು. ಅವ್ರು ನೋಡಿದ ಕೂಡಲೇ ಅಲ್ಲಿ ಮ್ಯಾನೇಜರ್ ಬಂದು, ನಮ್ಮ ರಾಕ್ಲೈನ್ ಸರ್ ಬ್ರದರೇ ಮಾಡಿದರು ಬ್ರಹ್ಮರೇಶ್, ಮೇಲೇನು ಕೇಳ್ತಂಗೆ ನೋಡಿದ್ವಿ, ಇವನೇನು ಕಾರ್ ತಗೊಳಕ್ಕೆ ಬಂದಿದ್ದಾನೆ ಇಲ್ಲಿ ಅಂತ. ಅದೆಷ್ಟು ಇದೆಷ್ಟು ಅಂತ ಕೇಳೋದು, ಅದು ಚೆನ್ನಾಗಿದೆ ಅದು ತೊಗೊಳೋಣ ಅಂದರೆ, ಅದು ಸ್ವಲ್ಪ ಕಾಸ್ಟ್ಲಿ ಕಾರ್ ಅದು, ಅಷ್ಟೆಲ್ಲ ಎಲ್ಲಿರುತ್ತೆ ಅಂತ ಇವರು ಇದಾ ಅವ್ರು ರೇ ಅಂತ ಕೆಂಡಲ್ ಮಾಡೋದು. ಅದೆಲ್ಲ ಸೀನ್ ಇತ್ತು, ಫುಲ್ ನಪ್ಪಲ್ಲ ನನಗೆ. ಆವಾಗ ಏಯ್ ಕಾರಿಂದ ಬ್ಯಾಗ್ ಎತ್ಕೊಂಬರಲ್ಲ ಅಂತ ವಿಷ್ಣು ಸರ್ ಹೇಳಿಕೊಳ್ಳಿ, ಅವರು ಒಂದು ಗೋಣಿ ಚೀಲ ಬ್ಯಾಗ್ ಫುಲ್ ಎತ್ಕೊಂಬರ್ತಾರೆ. ಎತ್ಕೊಂಬಂದು ಹಿಂಗೆ ಸುರಿದ್ರೆ ಬರೀ ನೋಟ್ ಬಂಡ್ಳು, ಎಷ್ಟು ಬ್ಯಾಗ್ ತಗೊಳ್ಳ ಕೊಡಲ್ಲ ಕಾರನ್ನ, ಶಾಕ್ ಆಗ್ಬಿಡ್ತಾನೆ. ಸೊ ಕಾರ್ ಎತ್ಕೊಂಬರ್ತಾರೆ, ಅದು ಒಂದು ಸೀನ್. ಅವರು ಕಮ್ಮಿ ಜನ ಬರಬೇಕು ಒಳಗೆ, ಹುಷಾರು ಎಲ್ಲ, ಹೈಟ್ ಕಮ್ಮಿ ಇದೆ ಆ ಶೋರೂಮು, ಹೈಟ್ ಕಮ್ಮಿ. ಸೊ ಲೈಟ್ ಗಿಟ್ ಆಗೋ ಜೋಪಾನ ಸಜೋಪಾನ ಹೇಳ್ತಾನೆ ಇದ್ದಾರೆ. ಈ ದೊಡ್ಡ ದೊಡ್ಡದು ಪವರ್ ಲೈಟ್ಗಳೆಲ್ಲ ಹಿಂಗೆ ಹಾಕುವಾಗ ಫಾಲ್ಸ್ ಸೀಲಿಂಗ್ ಮಾಡಿರ್ತಾರಲ್ಲ, ಸೀಲಿಂಗಿಗೆ ಡ್ಯಾಮೇಜ್ ಆಗೋಯ್ತು. ಫಾಲ್ಸ್ ಸೀಲಿಂಗ್ ಡ್ಯಾಮೇಜ್ ಆದಕೂಡ ಏನು ಮಾಡ್ತಾರೆ, ಅದು ನೀಟಾಗಿರೋ ಶೋರೂಮ್ ಎಲ್ಲ ಕಂಟ್ರೋಲ್ ಬಾಂಬೆಲ್ಲೋ ಅಲ್ಲೆಲ್ಲೋ ಇರುತ್ತೆ, ಅವ್ರು ಗಲಾಟೆ ಮಾಡಿ ಮಾಡ್ತಾರೆ. ಏನು ಸರಿ ಇದು ಹಿಂಗಾಗೋಯ್ತು ಹಿಂಗಾಯ್ತು ಗಲಾಟೆ. ಅದು ಹೆಂಗೋ ಪುಣ್ಯಕ್ಕೆ ರಾಕ್ಲೆ ಅವ್ರ ಬ್ರದರೇ ಇದ್ರಲ್ಲ ಅಲ್ಲಿ, ಇಲ್ಲಾಂದರೆ ನಮ್ಮನ್ನ ಹಿಡ್ಕೊಳ್ಳಿರೋರು, ಏನೇ ಅಷ್ಟು ಜವಾಬ್ದಾರಿ ಬಿಡ ನಿನಗೆ, ಆಮೇಲೆ ನೋಡ್ಕೊಂಡು ಮಾಡಿಸ್ಬೇಕು ಅಂತ. ಅವರೇ ಇದ್ದರಿಂದ ಏನು ಮಾಡೋಕ್ಕಾಗಲ್ಲ. ಸೊ ಹೆಂಗೋ ಕನ್ವಿನ್ಸ್ ಮಾಡಿರೋ, ಅದಕ್ಕೇನೋ ಒಂದಿಷ್ಟು ಅವರು ಜಾಸ್ತಿ ಕೇಳಿರು, ಅದನ್ನು ಅಯಾಮಿಡಿಯ ಸೆಟ್ಲ್ ಮಾಡಿ ಒಂದು ಹಂತಕ್ಕೆ ಸೆಟ್ಲ್ ಮಾಡಿ ಬಂದಿದ್ದಾಯ್ತು ನಾವು. ಸೊ ಅಲ್ಲಿ ಅಂದ್ಕೊಂಡಿರಲಿಲ್ಲ ಆ ಥರ ಆಗೋಯ್ತಲ್ಲ. ಅದೇ ಥರ ಎಲ್ಲರಂತೆಲ್ಲ ನನಗಂಡ ಮಾಡ್ತಾ ಇದ್ದೀವಿ ಕಲ್ಯಾಣಿ ಮೋಟಾರ್ಸ್, ಅಲ್ಲೂ ಹಂಗೆ ಭಾಳ ಸ್ಟ್ರಿಕ್ಟಾಗಿ ಹೇಳಿದರು, ಎಲ್ಲ ಮಾಡ್ಕೊಂಡು ಮಾಡ್ತಾಯಿದ್ವಿ ನಾವು. ಈ ದೊಡ್ಡದು ಲೈಟ್ದೊಂದು ಬೆಂಡಾಗಿ ಬಿದ್ದುಬಿಡ್ತಲ್ಲಿ, ಅಲ್ಲಿ ಒಳಗಡೆ ಎಲ್ಲ ಹೊಸ ಬ್ರ್ಯಾಂಡ್ ನ್ಯೂ ಗಾಡಿಗಳು ಶೋರೂಮ್ ಅಂದಮೇಲೆ ಕೇಳಬೇಕಾ, ಹೊಸ ಗಾಡಿಗಳು ನಿಂತಿರುತ್ತೆ. ಒಂದು ಗಾಡಿ ಮುಂಭಾಗ ಬಾನೆಟ್ ಎಲ್ಲ ಡ್ಯಾಮೇಜ್ ಆಗೋಯ್ತು. ಸರಿ ಅದು ಏನಿದೆ 12 ಲಕ್ಷ ಕೊಟ್ಬಿಟ್ಟು ಈ ಕಾರ್ ನೀವೇ ತೊಗೊಂಡು ಬೇಡ ಅಂತ ಗಲಾಟೆ. ಅವರು ಕೆ ಪ್ರಭಾಕರ್ ಪ್ರೊಡ್ಯೂಸರು ಬಂಬ್ರೋಡ್ ಕಳಕ್ಕೆ ಶರ್ಮ ಅವರು. ಅಲ್ಲಿ ನನ್ನ ಅದೃಷ್ಟಕ್ಕೆ ಮ್ಯಾನೇಜರ್ ಎಲ್ಲ ಹೋಗಿದ್ರು, ಬಂದರು ಅವರು, ನೋಡಿದ್ರೆ ಶ್ರೀರಾಮ್ ಅಂತ ಮ್ಯಾನೇಜರು. ಅವರು ನನಗೆ 30 ವರ್ಷ ಹಿಂದೆ ಮೈಸೂರಿನಲ್ಲಿ ಓದ್ತಾ ಇದ್ದಾಗ ಟಿ ಎನ್ ನರಸಿಂಹನ್ ರಿಲೇಷನ್ ಅವರು, ಒಟ್ಟಿಗೆ ನಾಟಕ ಮಾಡ್ತಿದ್ದು ಅಂತ ಹೇಳಿದ್ದೆ ನಿಮಗೆ, ಅವ್ರ ರಿಲೇಷನ್ ಅವರು. ಅಲ್ಲಿ ಪರಿಚಯ ಆಗಿದ್ರು, ಓ ಏನು ರೀ ನೀವು, ಕೇಳಿದ್ದೆ ನೀವೆಲ್ಲ ಫಿಲ್ಮಲ್ಲಿ ಇದ್ದೀರಂತ, ಓ ಸಿಕ್ಕಿರಲ್ಲ ಭಾಳ ಸಂತೋಷ ಅಂತ ಹೇಳಿದೆ, ಹಿಂಗೆ ಆಗೋಗಿದೆ ಸರ್. ಸೊ ಅವ್ರ ಇನ್ಫ್ಲೂಯೆನ್ಸ್ ಮೇಲೆ ಅದನ್ನು ನೀವೇ ತೊಗೊಂಬಿಡಿ 12 ಲಕ್ಷ ಕೊಟ್ಟು ಅಂತ ಹೇಳಿದ್ದವರು ಅದನ್ನೆಲ್ಲ ವಯ ಮೇಡ ಮಾಡಿ, ಏ ಫುಲ್ಲು ಹೊಸ ಬಾನೆಟ್ಟೆ ಹಾಕ್ಬಿಟ್ಟು ಏನೋ ಮಾಡ್ಕೊಳೋಣ ಬಿಡ್ರಪ್ಪ ಅವರಿಗೆ ಅಂಥೇಳಿ ಬರೀ ಒಂದು 50,000 ರೂಪಾಯಿನಲ್ಲಿ ಏನೋ ಸೆಟ್ಲ್ ಆಯಿತು. ಆದರೂ ವೇಸ್ಟ್ ವೇಸ್ಟೇನಾ, ಅನ್ಎಕ್ಸ್ಪೆಕ್ಟೆಡಾಗಿ 50,000 ರೂಪಾಯಿ ಹೋಯ್ತಾ. ಇಂಥದ್ದು ಬೇಕಷ್ಟು ಬಿಡುತ್ತೆ, ನಾವು ಅಂದ್ಕೊಂಡೇ ಇರಲ್ಲ ಪಡ್ತಾ ಬಿಡುತ್ತೆ. ನಾವು ಕೆಲವು ಸಲ ಏನು ಮಾಡಬೇಕಾಗತ್ತೆ, ಸಣ್ಣ ಪ್ರೊಡ್ಯೂಸರ್ ಬರ್ತಾರೆ, ಸರ್ ಒಂದು ಎಕ್ಸ್ಪೆರಿಮೆಂಟಲ್ ಪಿಕ್ಚರ್ ಮಾಡ್ತಾಯಿದ್ದೀನಿ, ಅವಾರ್ಡ್ ಇವನ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಮಾಡಿಕೊಡಿ. ನಾವು ಕಂಡೀಷನ್ ಹಾಕ್ತೀವಿ, ಇಷ್ಟೆಷ್ಟು ಜನ ಇರಬೇಕು, ಹಿಂಗಿರಬೇಕು, ಪ್ರೊಡಕ್ಷನ್ ಅವ್ರು ಇಷ್ಟಿರಬೇಕು, ಗಾಡಿಗಳು ಇಷ್ಟಿರಬೇಕು. ಅವ್ರು ಹೇಳ್ತಾರೆ, ಸರ್ ಆರ್ಟಿಸ್ಟ್ ಯಾರು ಇಲ್ಲ ಸರ್, ಭಾರಿ ಚಿಕ್ಕ ಪಿಕ್ಚರು, ಅವರು ಹೀರೋ ನಿಮಗೆ, ಅವ್ರನ್ನ ಬಿಟ್ಟು ಬೇರೆ ಆರ್ಟಿಸ್ಟ್ ಯಾರು ಇಲ್ಲ, ಎಲ್ಲ ಸಣ್ಣ ಪುಟ್ಟ ಆರ್ಟಿಸ್ಟೇ. ಸೊ ಅವ್ರ ಗಾಡೀಲಿ ಅವ್ರು ಬಂದುಬಿಡ್ತಾರೆ ಸರ್, ಎಲ್ಲ ಮಾತಾಡ್ಕೊಂಡಿದ್ದೀನಿ, ಇನ್ನು ನಮಗೆ ಪ್ರೊಡಕ್ಷನಿಗೆ ಒಂದು ಗಾಡಿ ಕೊಟ್ಟರೆ ಸಾಕು, ನಮ್ಮ ಹುಡುಗರೇ ಇದ್ದಾರೆ ಸರ್ ಊಟ ತಿಂಡಿಗೆಲ್ಲ. ಊಟ ತಿಂಡಿಗೆಲ್ಲ ಕಷ್ಟ ಆಗತ್ತೆ ರೀ ಆ ಥರ ಎಲ್ಲ ಮಾಡಿದ್ರೆ, ಮಿನಿಮಮ್ ನೀವು ನಮ್ಮ ಹುಡುಗರನ್ನೂ ಇಟ್ಕೋಬೇಕು, ನಮ್ಮ ಕಾಸ್ಟ್ಯೂಮರ್ ಇಟ್ಕೋಬೇಕು, ನಮ್ಮ ಮೇಕಪ್ ಇಟ್ಕೋಬೇಕು, ಎಲ್ಲ ಇಟ್ಕೋಬೇಕು, ಯೂನಿಟ್ ಇಟ್ಕೋಬೇಕು. ಸರ್ ಯೂನಿಟ್ ನಿಮ್ಮದೇ ಬರ್ತಾ ಇದೆ ಸರ್, ಮೇಕಪ್ನವರು ಕಾಸ್ಟ್ಯೂಮ್ನವ್ರು ಕೂಡ ನಿಮ್ಮವರೇ ಎಲ್ಲ ಇದ್ದಾರೆ, ಏನಾರು ಮಾಡಿ. ಸರಿ ಬಟ್ ಯಾವುದು ಸಿನಿಮಾ ಯಾವುದು ನೀವು ಮಾಡ್ತಾ ಇರೋದು? ಗದಗು ಆ ಕಡೆ ಎಲ್ಲ ಫೇಮಸ್ ಆಗಿದೆಯಲ್ಲ, ನಮ್ಮ ಪುಟ್ಟಜ್ಜಯ್ಯ ಶಿವಯೋಗಿ ಪುಟ್ಟಜ್ಜಯ್ಯನವರು ಅವ್ರ ಕತೆ ಮಾಡ್ತಾ ಇದ್ದೀವಿ, ಅವಾರ್ಡ್ಗೋಸ್ಕರ ಮಾಡ್ತಾ ಇರೋದು. ಬಂತು, ಅದಕ್ಕೂ ಅವಾರ್ಡ್ ಬಂತು,
ರಿಲೀಸಾಗಿ ಅವಾರ್ಡ್ ಅನೌನ್ಸ್ ಆಗೋ ಹೊತ್ತಿಗೆ ಆ ಮಂಚ ಹೆಂಗೆ ಪ್ರೊಡ್ಯೂಸರ್ ತೀರ್ಕೊಂಡ್ರು. ಅವ್ರ ಮಿಸ್ಸಸ್ ಬೇರೆ ಯಾರೂ ಅಲ್ಲ, ನಮ್ಮ ಉದಯ್ ಕುಮಾರ್ ಅವರ ಮೊಮ್ಮಗಳು. ಇವರು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದಾಗ ನಾನು, ಸರಿ ಅವ್ರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡ್ಕೊಳ್ಳೋಣ, ಒಂದು 20 ದಿವಸ ಮ್ಯಾಕ್ಸಿಮಮ್ ಸರ್ ಎಲ್ಲ ಅಲ್ಲಿ ಬಾದಾಮಿ ಸುತ್ತಮುತ್ತ ಅಲ್ಲೇ ಮಾಡ್ತೀವಿ, ಏನು ತೊಂದರೆ ಇಲ್ಲ ಸರ್, ಎಲ್ಲ ನಮಗೆ ಅಲ್ಲಿ ಸಪೋರ್ಟ್ ಇದೆ, ಆ ಮಠದಲ್ಲೂ ಫ್ರೀಯಾಗಿ ಕೊಡ್ತಾರೆ, ಹೋಗೋಣ. ಆಯಿತು, ಹೆಂಗೋ ಆಗತ್ತೆ ನೋಡೋಣ ಅಂತ ಲಿಮಿಟೆಡ್ ನಮ್ಮ ಗ್ರೂಪ್ ಕರ್ಕೊಂಡು ಹೊರಟೆ. ಪ್ರೊಡಕ್ಷನ್ನು ಇಬ್ಬರಿಬ್ಬರು ಸಾಕು ಅಂದರು. ನನ್ನ ಜೊತೆ ಮಾಡ್ತಿದ್ದವರು 4-5 ಜನ ರೆಗ್ಯುಲರ್ ಪ್ರೊಡಕ್ಷನ್ ಬಾಯ್ಸ್ನ ಕೇಳಿದೆ, ಸರ್ ಇಬ್ಬರು ಬರೋಕ್ಕಾಗಲ್ಲ ಸರ್, ನಾವು ಬಂದರೆ ಮಿನಿಮಮ್ 5 ಜನ ಬರ್ತೀವಿ, ಪಾಪ ಹಿಂಗಿದೆ, ನಾನು ಮೈಸೂರು ಹುಡುಗರಿಗೆ ಹೇಳ್ಕೊತೀನಿ. ಆಯ್ತು ಹೇಳ್ಕೊಳ್ಳಿ ಸರ್, ನಮಗೆ ಗೊತ್ತಿಲ್ಲ. ಮೈಸೂರು ಹುಡುಗರಿಗೆ ಹೇಳಿದೆ ಇಬ್ಬರಿಗೆ. ಸೊ ಪ್ರೊಡ್ಯೂಸರ್ ಕಡೆಯವರು ಇಬ್ಬರು ಹುಡುಗರು ಬಂದರು, ಸೀರಿಯಲ್ ಎಲ್ಲ ಮಾಡ್ತಾ ಇರೋರಂತೆ ಅವರು ಬಂದರು. ಸೊ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆದ ಕೂಡಲೇ ಒಂದು 2 ದಿವಸದಲ್ಲಿ ನ್ಯೂಸ್, ಓ ಅಲ್ಲಿ ಹೆಚ್ಚಿಗೆ ನಮ್ಮವ್ರು ಯಾರೂ ಇಲ್ಲ, ಎಲ್ಲರನ್ನು ಬಿಟ್ಟು ಮಾಡ್ತಾ ಇದ್ದಾರೆ ಅಂತ ಸಂಘದಿಂದ ನನಗೆ ಶುರು. ಇಲ್ಲಿ ನೋಡ್ರಿ ಅವ್ರು ಕಂಡೀಷನ್ ಹಾಕಿದ್ದಾರೆ, ನಾನು ನೋಡ್ತಾ ಇದ್ದೀನಿ, ಬಹಳ ಕಡಿಮೆನಲ್ಲಿ ಅವರು ಶುರು ಮಾಡಿರೋದು, ಬಜೆಟ್ಟು ಕಮ್ಮಿ, ಅವಾರ್ಡಿಗೆ ಮಾಡ್ತಿರೋದು, ರಿಲೀಸ್ ಆಗಲೇ ಇಲ್ಲ ಅದು, ಬಟ್ ಅವಾರ್ಡ್ ಬಂತು. ಆಮೇಲೆ ಏನಾರ ಆ ಕಡೆ ಎಲ್ಲ ಗದಗು ಬಾದಾಮಿ ಆ ಕಡೆ ಎಲ್ಲ ರಿಲೀಸ್ ಮಾಡ್ಕೊಂಡಿರ್ತಾರೆ, ಅವರ ಮಠಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಮಾಡ್ಕೊಂಡಿರ್ತಾರೆ. ಅಲ್ಲಿ ಅವ್ರನ್ನ ಇಟ್ಕೊಂಡಿಲ್ಲ, ಇವ್ರನ್ನ ಇಟ್ಕೊಂಡಿಲ್ಲ, ನನಗೆ ಶುರು ಆಯ್ತು ಟಾರ್ಚರು. ಇಲ್ಲಪ್ಪ ಅದು ಅವಾರ್ಡ್ ಫಿಲಮ್ ಅಪ್ಪ, ಚಿಕ್ಕ ಬಜೆಟ್ದು, ಯಾರು ಸ್ಟಾರ್ಗಳಿಲ್ಲ, ವಿಜಯ್ ರಾಘವೇಂದ್ರ ಅವರು ಹೀರೋ ಆ ಸಿನಿಮಾಕ್ಕೆ, ಅವ್ರಿಗೂ ಒಳ್ಳೆ ಹೆಸರು ಬಂತು ಅದರಲ್ಲಿ ಪಾತ್ರ, ಬಹುಶಃ ಅದು ಅವಾರ್ಡಲ್ಲಿ ಅವ್ರಿಗೂ ಬಂತ ನನಗೆ ಗೊತ್ತಿಲ್ಲ, ಕೇಳ್ದಂಗೆ ಜ್ಞಾಪಕ ನನಗೆ, ಕಡೆಗೆ ಅದ್ರ ಕಡೆಗೆ ಗಮನನೇ ಬಿಟ್ಟುಬಿಟ್ಟೆ ನಾನು. ಸೊ ಆ ಸಿನಿಮಾ ಅದು ಆವಾಗ ನನಗೆ ಪ್ರೊಡಕ್ಷನ್ ಇವನಿಂದ ಎಲ್ಲ ಫೋನ್ಗಳು ಗಲಾಟೆ, ಯಾಕೆ ಇಟ್ಕೊಂಡಿಲ್ಲ ಯಾಕೆ ಇಟ್ಕೊಂಡಿಲ್ಲ, ಇಲ್ಲಪ್ಪ 4 ಜನ ಇದ್ದಾರೆ ಸಣ್ಣ ಕಂಪ್ನಿ, ಒಂದು 20-30 ಜನ ಇದ್ದಾರೆ ಅಷ್ಟೇ, ಇಲ್ಲ ಇದಾರಂತಲ್ಲ ಸರ್ ಜೂನಿಯರ್ಸ್ ಸೇರಿ ಒಂದು ಸಲ 40 ಜನ ಇರ್ತಾರಂತೆ, ಎಲ್ಲ ನಮಗೆ ಇನ್ಫಾರ್ಮೇಷನ್ ಬಂತು, ಅದು ಯಾರೋ ಇಬ್ಬರು ಬೇರೆಯವರು ಯಾರೋ ಪ್ರೊಡ್ಯೂಸರ್ ಕಡೆಯವರೇ ಊಟ ತಿಂಡಿ ಎಲ್ಲ ತರ್ತಾ ಇದ್ದಾರಂತೆ, ಎಲ್ಲ ಮಾಡೋಂಗಿಲ್ಲ ಗೊತ್ತಿಲ್ಲ ನಿಮಗೆ, ನೀವೆಲ್ಲ ಇಷ್ಟು ಎಕ್ಸ್ಪೀರಿಯೆನ್ಸ್ ಇರೋ ಹಾಗೆ ನೀವೇ ಹೆಂಗೆ ಮಾಡಿಬಿಟ್ರೆ, ಏನು ಎಗರಾಡ್ತಾ ಇದ್ದಾರೆ ನಾನು. ಸರಿ ಫೋನು ಪ್ರೊಡ್ಯೂಸರ್ಗೆ ಕೊಟ್ಟೆ, ಅವರು ಭಾರಿ ರಿಕ್ವೆಸ್ಟ್ ಮಾಡಿದ್ರು, ಅಪ್ಪ ನಿಮ್ಮದೆಲ್ಲ ಬಜೆಟ್ ನಮಗೆ ಹೊಡೆಯುತ್ತೆ, ಅವ್ರಿಗೆ ನಾನು ಫ್ಲ್ಯಾಟ್ ರೇಟ್ ಮಾತಾಡಿ ಕರ್ಕೊಂಬಂದಿದ್ದೀನಿ, ಕಾಲ್ ಶೀಟ್ ಗಿಲ್ ಶೀಟ್ ಏನಿಲ್ಲ, ಅವರು ಸೀರಿಯಲ್ ಎಲ್ಲ ಮಾಡೋರೆ ಅಡ್ಜಸ್ಟ್ ಮಾಡ್ಕೊಡ್ರಪ್ಪ, ನನಗೆ ಅಷ್ಟೊಂದು ದುಡ್ಡು ಇಲ್ಲ ನನ್ನ ಹತ್ರ, ಏನೋ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ, ಸದ್ಯ ನಿಲ್ಲದೆ ಇದ್ರೆ ಸಾಕು, 20 ದಿವಸ ಮುಗಿಸ್ಕೊಂಬಿಟ್ರೆ ದೇವ್ರ ದಯದಿಂದ, ಬರೀ ರಿಕ್ವೆಸ್ಟ್ ಮಾಡಿದ್ರು. ಆಮೇಲೆ ಅಲ್ಲೇನು ಸೆಟ್ಲಾಗಿದೆ, ಈ 4 ಜನ ಏನಿದ್ದಾರೆ, ಆ ಮಿನಿಮಮ್ ಒಂದು 5 ಜನರು, ಒಂದು ಪ್ರೊಡಕ್ಷನ್ ಎಷ್ಟು ಚಿಕ್ಕ ಪ್ರೊಡಕ್ಷನ್ ಆದರೂ 5 ಜನ ಇರ್ತಾರೆ. ಸೊ 5 ಜನದ್ದು ಆ ಇಬ್ಬರಂತೂ ಹೆಂಗೂ ಕಟ್ತಾರೆ ಮೈಸೂರಿಂದ ಬಂದಿರೋರು, ಇನ್ನು 3 ಜನಕ್ಕೆ ಡೈಲಿ ಅವ್ರು ನಮ್ಮ ಯೂನಿಯನ್ಗಾದ್ರೆ 20 ರೂಪಾಯಿ ಕಟ್ತಾರೆ. ಸೊ 3 ಜನದ 60 ರೂಪಾಯಿ ಆಯ್ತಲ್ಲ, ಇಂಟು ನೀವು ಒಂದು 25 ದಿವಸ ಮಾಡಿದ್ರೆ 25 ಆರಲಿ, ಅಷ್ಟು ದುಡ್ಡು ತಂದು ಸಂಘ ಕಟ್ಟಬೇಕು. ಇವರು ಒಪ್ಕೊಂಡ್ರು ಕೊಡ್ತೀನಿ ಅಂತ ಕಳಿಸ್ಕೊಟ್ರು ಆಮೇಲೆ. ಸೊ ಆ ಒಂದು ಟೆನ್ಷನ್ನು ಅದನ್ನು ಹೆಂಗೆಂಗೋ ಸರಿ ಮಾಡಿ ಅದು ಮಾಡಿದ್ದಾಯಿತು. ಆಮೇಲೆ ವೆಹಿಕಲ್ಸ್ನವ್ರು ಶುರುವಾಯಿತು, ಒಂದೇ ಒಂದು ಗಾಡಿ ತೊಗೊಂಡೋಗಿದ್ರೆ ವಾಪಸ್ ಕರ್ಸ್ಕೊಂಬಿಡ್ತೀವಿ. ಸೊ ಒಂದೇ ಊರಲ್ಲಿ ಕ್ಯಾಂಪಪ್ಪ, ಅವ್ರಿಗೆ ಒಂದು ಗಾಡಿ ಇದೆ ಅದೆಲ್ಲ ಅವ್ರು ಬಂದಿದ್ದಾರೆ, ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಅವರೇ ಕಂಡ ಹೆಂಡತಿ ಸೇರಿ ಮಾಡ್ತಾಯಿದ್ದಾರೆ, ಉದಯ್ ಕುಮಾರ್ ಅವ್ರ ಮೊಮ್ಮಗಳ ಪಾಪಪ್ಪ ಅವರು, ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ ಸರ್, ಇಲ್ಲ ಹೆಂಗಿದೆ ಸಮಸ್ಯೆ ಅದಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅಂತ ಏನೇನೋ ಅವರಿಗೆ ಒಂದು ಇದು ಮಾಡಿ ಸಮಾಧಾನ ಮಾಡಿ, ಇವರಿಗೆ ಇನ್ಯಾರೋ ಬರೋರಿದ್ದಾರೆ ಸರ್ ಬೆಂಗಳೂರಿಂದ, ಬಂದರು ಒಂದು ಗಾಡಿಯಲ್ಲಿ ಕರ್ಸ್ಕೊಂಬಿಡಿ ಸರ್ ಅಂತ ಹೇಳಿದೆ. ಮಧ್ಯದಲ್ಲಿ ಯಾರೋ ಬಂದರು, ಆವಾಗ ಎಲ್ಲೋ ಡ್ರಾಪು ಪಿಕಪ್ಪು ಆ ಥರ ಒಂದು 2-3 ಸಲ ಡ್ಯೂಟಿ ಕೊಟ್ಟಿದ್ದಾಯಿತು. ಹಾಗೆ ಮಾಡಿ ಅಂತೂ 20 ದಿವಸಕ್ಕೆ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಹತ್ರ ಇಷ್ಟೋರ್ಗಳು ಮಾಡಿಕೊಂಡು
ಆ ಸಿನಿಮಾ ಮುಗಿಸಿದ್ದಾಯ್ತು. ಬಟ್ ನನಗೆ ತುಂಬ ಕಡಿಮೆ ಬಜೆಟ್ ಸಿನಿಮಾ, ನಿಮಗೆ ಏನಾರು ಕೊಡ್ತೀನಿ ಬಿಡಿ, ಒಳ್ಳೆ ಮಟ್ಟಿಗೆ ಕೊಡ್ತೀನಿ ನಿಮಗೆ ಅನ್ನಿದ್ದವರು ಅಡ್ವಾನ್ಸ್ ಕೂಡ ಇಸ್ಕೊಂಡಿರಲಿಲ್ಲ. ನಾನು ಎಲ್ಲ ಪಿಕ್ಚರ್ ಮುಗಿದ ಮೇಲೆ ಒಂದು 25,000 ರೂಪಾಯಿ ಕೊಟ್ಟರು. ಏನು ಸರ್ ಇದು, ಹುಡುಗರೇ ದಿನಕ್ಕೆ 1,000 ತೊಗೊಂಡಿದ್ದಾರೆ ಔಟ್ಡೋರ್ ಅಂದ್ಬಿಟ್ಟು 25,000 ಕೊಡ್ತಾ ಇದ್ರಲ್ಲ. ಕೊಡ್ತೀನಿ, ಪಿಕ್ಚರ್ ರಿಲೀಸ್ ಆಗಲಿ ಚೆನ್ನಾಗಿ ಹೋಗಲಿ ಖಂಡಿತ ಕೊಡ್ತೀನಿ, ಮೋಸ ಮಾಡಲ್ಲ. ಆ ಪಿಕ್ಚರ್ ರಿಲೀಸ್ ಆಗೋಕ್ಕೆ ಮುಂಚೆನೇ ಪಾಪ ಮನುಷ್ಯ ಏನು ಪ್ರಾಬ್ಲಮ್ ಆಯ್ತು ನನಗೆ ಗೊತ್ತಿಲ್ಲ. ಆಮೇಲೆ ನ್ಯೂಸ್ ಬಂತು, ನಾನು ಆಮೇಲೆ ಟಚ್ಚೇ ಇಟ್ಕೊಳ್ಳಿಲ್ಲ. ಅವ್ರು ಕರೆದು ಹೋಗಿ ತೊಗೊಂಡ್ರಾಯ್ತು, ಏನು ಬರ್ತಾರೆ ಕಾಣಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೆ. ಅವರು ತೀರ್ಕೊಂಡ್ರು ಅಂತ ಗೊತ್ತಾಯಿತು. ಆಮೇಲೆ ಅವ್ರ ಮಿಸ್ಸಸ್ಗೆ ಒಂದ್ಸಲ ಫೋನ್ ಮಾಡಿದಾಗ ಅವ್ರು ಹೇಳಿದರು, ಇಲ್ಲ ಹೇಳ್ತಾನೆ ಇರೋರು ನಿಮಗೆ, ಇಲ್ಲ ಮಜ್ಜಿಯ ಹಿಂಗಾಗಿ ಹೋಗಿದೆ, ಬಟ್ ಅವಾರ್ಡ್ ಬಂತು, ಅವಾರ್ಡ್ ಬಂದರೂ ನಮಗೆ ಸಾಲಗಳೆಲ್ಲ ತೀರಿಸೋಕ್ಕೆ ಆಗೋಯ್ತು, ಮಾಡೋಣ ಬಿಡಿ, ಇನ್ಯಾವ್ದಾರ ಒಂದು ಸಿನಿಮಾ ನಾನು ಮಾಡ್ತೀನಿ, ಡೈರೆಕ್ಷನ್ ನಾನೇ ಮಾಡ್ತೀನಿ, ನಿಮಗೆ ಕರಿತೀನಿ ಅಂದರು. ಸೊ ಹೀಗೆ ಆ ಶಿವಯೋಗಿ ಪುಟ್ಟಜ್ಜಯ್ಯ ಮಾಡುವಾಗ ನಮಗೆ ಇದೊಂದು ಎಕ್ಸ್ಪೀರಿಯನ್ಸ್. ಈ ಒಂದು ಇದರಲ್ಲಿ ಈ ಥರ ಆಗೋಯ್ತಲ್ಲ ಅಂತ. ಸೊ ಇಂಥವು ನನಗೆ ಇದೊಂದೇ ಅಲ್ಲ, ತುಂಬ ಕಡೆ ಆಗಿದೆ ಈ ಥರ ಅನುಭವಗಳು ನನ್ನ ಜೀವನದಲ್ಲಿ. 1987 ಇರ್ಬೋದು, ಆವಾಗ ಒಡೆಸ್ಸಿ ಅಂತ ಒಂದು ಹಿಂದಿ ಸೀರಿಯಲ್ ಎಲ್ಲ ಮಾಡೋ ಕಂಪ್ನಿ ಒಂದಿದೆ, ಇಂದಿರಾನಗರಲ್ಲಿತ್ತು ಅವಾಗ. ಅವರು ಒಂದು ಪ್ಲ್ಯಾನ್ ಮಾಡಿ ನನಗೆ ಅದರಲ್ಲಿ ಒಂದು ಮ್ಯಾನೇಜರ್ ಕೆಲಸ ಹೇಳಿದರು. ಸಾರಾ ಜಹಾ ಹಮಾರಾ ಸೀರಿಯಲ್ ಹೆಸರು. ಸತೀಶ್ ಕೌಶಿಕ್ ಕಾಮಿಡಿ ಎಲ್ಲ ಮಾಡ್ತಾರೆ, ಬಾಲ್ಡ್ ಹೆಡ್, ಇವಾಗ ಹಿಂದಿ ಫಿಲಮ್ ಆ್ಯಕ್ಟಿಂಗು ಮಾಡ್ತಾರೆ ಅವರು. ಅವರು ಡೈರೆಕ್ಟ್ ಅವರು ಪ್ಲ್ಯಾನ್ ಮಾಡ್ಕೊಂಬಂದರು. ಅದೊಂದು ಅನಾಥಾಶ್ರಮ, ಅಲ್ಲಿ ಮಕ್ಕಳದ್ದು ಆಫನೇಜು ಇದು ಆ ಥರದ್ದೆಲ್ಲ ಅವ್ರಿಗೆ ಲೊಕೇಶನ್ ಬೇಕು. ಯಾವುದು ತೋರಿಸಿದ್ರು ಇದು ಸೆಟ್ ಆಗಲ್ಲ, ಇದು ಸೆಟ್ ಆಗಲ್ಲ ಅಂತಾರೆ. ಕಡೆಗೆ ಅವಾಗ ಈ ಮರಾಠ ಹಾಸ್ಟೆಲ್ ಚಾಮರಾಜಪೇಟೆ, ಸುಮ್ಮನೆ ಯಾಕೋ ಅನ್ನಿಸ್ತು ನನಗೆ, ಇದು ಯಾಕೆ ಒಂದ್ಸಲ ಕೇಳಿ ನೋಡಬಾರ್ದು, ತೋರಿಸ್ದೆ ಹೊರಗಡೆಯಿಂದ. ಏ ಹೊರಗಡೆಯಿಂದ ಚೆನ್ನಾಗಿದೆ, ಇದು ಹಳೇ ಬ್ರಿಟಿಷ್ ಕಾಲದ ಥರ ಬಿಲ್ಡಿಂಗು, ಇದು ಓಕೆ ಬನ್ನಿ ನೋಡೋಣ ಅಂದರು. ಒಳಗಡೆ ಎಲ್ಲ ನೋಡಿದ್ರು, ಆ ಹಾಲು, ಆ ಇದು ಕಿಚನ್ನು, ಆ ರೂಮ್ಸು, ಅಲ್ಲಿ ಇವರೇ ಇದನ್ನು ಹಾಕೋಬೋದು ಮಕ್ಕಳಿಗೆಲ್ಲ ಮಲ್ಕೊಳ್ಳೋಕ್ಕೆ, ಇದು ಮಾಡ್ತಾರಲ್ಲ ಬೆಡ್ ಥರ, ಅದೆಲ್ಲ ಅರೇಂಜ್ ಮಾಡೋಕ್ಕೆ ಸರಿಯಾಗಿದೆ ಇದು. ಸೊ ಇದು ಫಿಕ್ಸ್ ಮಾಡಿಬಿಡಿ ಅಂದರು. ಫಿಕ್ಸ್ ಮಾಡಿಬಿಡಿ ಅಂದರೆ, ಇಲ್ಲ ಸರ್ ಟ್ರೈ ಮಾಡ್ತೀನಿ, ಇದು ಇದುವರೆಗೂ ಯಾರು ಮಾಡಿಲ್ಲ ಅನ್ನಿಸ್ತು, ಕರ್ಕೊಂಬಂದೆ ಅಂತ ಹೇಳಿದೆ. ಸರಿ, ವಾಚ್ಮ್ಯಾನ್ ಕೇಳಿದೆ ಏನಪ್ಪ ಅಂತ, ಏ ಶೂಟಿಂಗ್ ಈಟಿಂಗ್ ಎಲ್ಲ ಕೊಡಲ್ಲ ಸರ್, ಇದು ಮರಾಠ ಅಸೋಸಿಯೇಷನ್ ಅವ್ರದ್ದು ಭಾಳ ಸ್ಟ್ರಿಕ್ಟ್ ಅವರು, ಯಾವ ಕಾರಣಕ್ಕೂ ಕೊಡಲ್ಲ ಅವರು. ಸರಿ, ಆಫೀಸ್ ಎಲ್ಲಿ ಬರುತ್ತೆ, ಅವರು ಟ್ರಸ್ಟಿ ಯಾರು, ಪ್ರೆಸಿಡೆಂಟ್ ಯಾರು, ಎಲ್ಲ ಡೀಟೇಲ್ ತಗೊಂಡೆ, ತಗೊಂಡು ಹೋದೆ. ಇವ್ರನ್ನ ರೂಮಿಗೆ ಕಳಿಸ್ಬಿಟ್ಟೆ, ನಾನು ಅಲ್ಲಿಗೆ ಹೋದೆ. ಹೋಗಿ, ಈ ಥರ ಒಂದು ಮಕ್ಕಳದ್ದು ಸೀರಿಯಲ್ಲು ಬರ್ತಾಯಿದೆ ಸರ್, ಒಳ್ಳೆಯ ಸಂದೇಶ ಕೊಡುವಂಥ ಒಂದು ಸಾರಾ ಜಹಾ ಹಮಾರ ಅಂತ, ಅದು ನಿಮ್ಮಲ್ಲಿ ಒಂದು 20 ದಿವಸ ಮೋಸ್ಟ್ಲಿ ಮಿನಿಮಮ್ ಶೂಟಿಂಗ್ ಮಾಡಬೇಕಾಗತ್ತೆ, ನಮಗೆ ಅವಕಾಶ ಕೊಡಿ. ಏ ಅವೆಲ್ಲ ಆಗೋದಿಲ್ಲ ಸರ್, ನಾವು ಎಂತೆಂಥವ್ರೋ ಬಂದು ಏನೇನೋ ಕೇಳಿದ್ರು, ಮದುವೆಗಳಿಗೂ ಕೇಳಿದ್ರು, ನಾವು ಬರೀ ಹಾಸ್ಟೆಲ್ ಅದು ವಿದ್ಯಾರ್ಥಿಗಳಿಗೆ ಮಾತ್ರ, ಅಲ್ಲಿ ನಾವು ಬೇರೆ ಯಾವುದೇ ಡಿಸ್ಟರ್ಬ್ ಮಾಡೋಕ್ಕೆ ಬಿಡೋದೇ ಇಲ್ಲ. ಇಲ್ಲ ಸರ್, ನಮ್ಮ ನೆಕ್ಸ್ಟ್ ಮಂತ್ ಇರೋದು, ನೆಕ್ಸ್ಟ್ ಮಂತು ಸಮ್ಮರ್ ಹಾಲಿಡೇಸ್ ಬಂತು, ಅವಾಗ ಎಷ್ಟೋ ಜನ ಹುಡುಗರು ಊರಿಗೆ ಹೋಗ್ತಾರೆ, ಎಲ್ಲೋ ಕೆಲವರು ಉಳ್ಕೊಂಡಿರ್ತಾರೆ, ನಿಮ್ಮಲ್ಲಿ ಎಕ್ಸಾಮ್ ಬಂತು, ಇನ್ನೊಂದು ಬಂತು, ಈ ಸಮಸ್ಯೆಗಳಿಲ್ಲ ನಿಮಗೆ. ಇದು ನಮಗೂ ಒಂದು ಕರ್ನಾಟಕದಲ್ಲಿ ಮಾಡ್ತಾಯಿದ್ದಾರೆ ಅಂತ ಹೆಮ್ಮೆ, ರೆವಿನ್ಯೂ ಒಂದು 10-6 ಜನಕ್ಕೆ ಕೆಲಸ, ಪ್ಲಸ್ ನಿಮಗೆ ಸುಮ್ಮನೆ ಇರೋ ಜಾಗದಲ್ಲಿ, ಇದು ಹಿಂದಿ ಸೀರಿಯಲ್ ಆದ್ದರಿಂದ ಆವಾಗ ಒಂದು 10,000 ರೂಪಾಯಿ ಅಂದ್ಬಿಟ್ರೆ ಭಾರಿ ದೊಡ್ಡ ಅಮೌಂಟ್, ನಾನು ನಿಮಗೆ 10,000 ರೂಪಾಯಿ ದಿನಕ್ಕೆ ಕೊಡಿಸ್ತೀನಿ. ಸೊ 2 ಲಕ್ಷ ರೂಪಾಯಿ ನೋಡಿ, ಒಂದು ದೊಡ್ಡ ಅಮೌಂಟೇ ನಿಮ್ಮ ಸಂಸ್ಥೆಗೆ.
ಯೂಸ್ ಆಗುತ್ತೆ. ಅವ್ರು ಪರ್ಟಿಕ್ಯುಲರ್ ಬೇಕೇ ಬೇಕು ಅಂತ ಕೂತಾರೆ, ಅವರೆಲ್ಲ ದುಡ್ಡಿ ಮಗ ನೋಡೋರಲ್ಲ. ನಾನೇ ಇನ್ಶಿಯಲ್ಟಿ ತಗೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ, ಅಷ್ಟು ಗ್ಯಾರಂಟಿ ಕೊಡಿಸ್ತೀನಿ ಅಂದ್ಬಿಟ್ಟು ಅಂತ ಹೇಳಿದೆ. ಅವ್ರಿಗೆ ಖುಷಿಯಾಗೋಯ್ತು, 2 ಲಕ್ಷ ಅನ್ನೋದು ಕೇಳಿದ ಕೂಡಲೇ ಸುಮ್ಮನೆ ಬಿಟ್ಟಿದ್ದೀವಿ ನಾವು. ಅವ್ರು ಹೇಳ್ದಂಗೆ ನೆಕ್ಸ್ಟ್ ಮಂತ್ ಹುಡುಗರು ಕೆಲವರು ಊರಿಗೆ ಹೋಗ್ತಾರೆ, ಒಂದು 5-6 ಜನ ಇರ್ತಾರೆ, ಯಾಕೆ ಟ್ರೈ ಮಾಡಬಾರ್ದು ಅಂತ ಅವ್ರವರೇ ಮಾತಾಡ್ಕೊಂಡ್ರು. ಕಮಿಟಿ ಮೀಟಿಂಗ್ ಮಾಡಿದ್ರು, ಓಕೆ ನಮಗೆ ಒಂದು 25,000 ಅಡ್ವಾನ್ಸ್ ಕೊಡಿ, ನೆಕ್ಸ್ಟ್ ಪಂಚ್ ಶುರುವಾದಾಗ ಸ್ಟಾರ್ಟ್ ಆಗಿ ಪಂಜೆ ಒಂದು 25 ಕೊಡಿ, ಮಧ್ಯದಲ್ಲಿ 1 ಲಕ್ಷ ಫುಲ್ ಸೆಟ್ಲ್ ಮಾಡಿಬಿಡಿ ನಮಗೆ ಅಡ್ವಾನ್ಸ್ ಆಗಿ, ಏನೇ ಡ್ಯಾಮೇಜ್ ಆಗಲಿ ನೀವು ಕಟ್ಕೊಡ್ಬೇಕು, ಬರ್ಕೊಟ್ಬಿಡಿ ನಮಗೆ. ಆಯಿತು ಬರ್ಕೊಡ್ತೀನಿ ಸಮ್. ಸೊ ವೆರಿ ನೆಕ್ಸ್ಟ್ ಮಂತ್ ಬಂದರು, ಅಲ್ಲಿ 20 ದಿವಸ ನೀಟಾಗಿ ಶೂಟಿಂಗ್ ಆಯಿತು. ನಾನು ಹಾಕ್ಕೊಟ್ಟ ಬುನಾದಿ ಅದು, ಅವ್ರಿಗೆ ಪ್ರೊವೋಕ್ ಮಾಡಿ ಪರ್ಮಿಷನ್ ತಗೊಂಡಿದ್ದು. ಕಡೆಗೆ ಈ ಶೂಟಿಂಗ್ ನಡೆಯುವಾಗ ಎಲ್ಲರೂ ನೋಡೋರಲ್ಲ, ಬಂದು ಬಂದು ಕೆಲವರು ಈ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಹಾಲ್ ಇತ್ತು, ಕಂಬಗಳಿತ್ತು, ದೊಡ್ಡ ಹಾಲ್ ಅದು, ಇದನ್ನು ಕೋರ್ಟ್ ಥರ ಹಾಕ್ಬೋದು, ಕೆಲವು ಪ್ರಾಪರ್ಟಿ ಎಲ್ಲ ಇಟ್ಕೊಂಡು ಜಡ್ಜದು ಚೇಂಬರು ಇದು ಅವ್ರು ಕೂತಿರೋ ಥರದ್ದು ಆ ಕಡೆ ಈ ಕಡೆ ಕಟ್ಟೆ ಎಲ್ಲ ಹಾಕೊಂಬಿಟ್ರೆ ಇದು ಮ್ಯಾಚ್ ಮಾಡ್ಬೋದು ಅಂಥೇಳಿ ಸಿನಿಮಾದವ್ರು ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೂ ಎಸ್ ಅಂದರು ಅವರು. ಕಡೆಗೆ ಸುಮಾರು ವರ್ಷ ಕಾಲ ಬರೀ ಕೋರ್ಟ್ಗಳದ್ದೇ ಶೂಟಿಂಗ್ ಆಯ್ತು, ಅಲ್ಲಿ ಯಾರು ಬಂದರೂ ಅಲ್ಲಿ ಕೋರ್ಟ್ ಸೀನ್. ಹಿಂಗೆ ಕೆಲವ್ರು ಮಾತ್ರ ಆ ಕಡೆ ಒಳಗಡೆ ಅಲ್ಲಿ ಇಲ್ಲಿ ತುಂಬ ಬೇಕಾದವರು, ಯಾಕೆಂದರೆ ಪ್ರಾಪರ್ಟಿ ಏನಿರಲಿಲ್ಲವಲ್ಲ ಅಲ್ಲಿ, ಪ್ರಾಪರ್ಟಿ ಹಾಕೊಂಡು ಕೆಲವರು ಮಾಡಿದ್ರು. ಆಮೇಲೆ ಒಳಗಡೆ ನ್ಯೂಸೆನ್ಸ್ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿಬಿಟ್ರು, ಒಳಗಡೆ ಕೂಡ ನಿಲ್ಲಿಸ್ಬಿಟ್ರು. ಯಾರೇನೇನು ಹೇಳ್ತಾರೋ ಗೊತ್ತಿಲ್ಲ, ಒಳಗಡೆ ಕೂಡ ನಿಲ್ಲಿಸ್ಬಿಟ್ರು. ಆದರೆ ಇವಾಗ ಶಾಮಿಯಾನ ಹಾಕ್ಕೊಂಡು ಅಥವಾ ಶೀಟ್ಗಳದ್ದು ಒಂಥರ ಪರ್ಮನೆಂಟ್ ಇದ್ದವ್ರ ಥರ ಅಂದರೆ ಮಾಡೋರು ಇದಾರಲ್ಲ, ಇದನ್ನೆಲ್ಲ ಮಾಡಿಕೊಡೋರು ಇವೆಂಟ್ನವರು. ಸೊ ಮದುವೆ ಚಪ್ಪರ ಥರ ಹಾಕ್ಕೊಂಡು ಫಂಕ್ಷನ್ಗಳು ಮಾಡೋರು ಮದುವೆ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಈಗ. ಈಗ ರೆವಿನ್ಯೂ ಮೇಲೆ ರೆವಿನ್ಯೂ ಅಲ್ಲಿ ನನ್ನ ಕಡೆಯಿಂದ ಪ್ರಾರಂಭವಾಗಿತ್ತು, ನಡೀತಾ ಇದೆ. ಬಟ್ ಶೂಟಿಂಗ್ ಯಾರೂ ಇತ್ತೀಚೆಗೆ ಮಾಡಿಲ್ಲ, ಪೋಷ ಕೊಡ್ತಾ ಇಲ್ಲ. ಅದನ್ನು ಸಾರಾಜ ಅಮಾರ ಮಾಡಿಕೊಟ್ಟೆ, ಅದು ಮುಗೀತು.